ಭರತ ಖಂಡಕ್ಕೆ ಕೋವಕ ಕುಕ್ಷತೆ ಮಗನಾದ ನಾನು, ಈ ಸೋವಲ ರಾಜನಾದ ನಾನು, ನಿಮ್ಮಯಗಳ ನಿಮ್ಮಯಗಳ ಈ ಶಕುನಿಯ ಸರಸ ಜೀವಸದೇವರಿಗೆ ಸಲ್ಲ. ದುರಂಕಾರಿಯಾದ ದುರ್ಬಲ ದುರ್ಯೋಧನ ಕೇಳು, ಕೇಳು, ನಾನು ನಿನ್ನಂತೆಯೇ 99 ಮಂದಿ ಸಹೋದರನೊಳಗಂಡು ಏಕ ಏಕ ಚಕ್ರಾಧಿಪತ್ಯದಲ್ಲಿ ನೆರೆಯಬಹುದಾಯ್ತಾ? ನೆರೆ ಲಗ 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 ಆದರೂ ಆದರೆ ಈಗಲೂ ಎಲ್ಲವೂ ಗಾಳಿಯ ಗೋಪುರಗಳಾದವು. ಆದರೆ ಈಗಲೂ ಚಿಂತೆ ಇಲ್ಲವ ಚಂಡ ಸೇಡಿಗೆ ಸೇಡು ಮುಯ್ಯಿಗೆ ಮುಯ್ಯಿ ಪ್ರತಿಕಾರಕ್ಕೆ ಪ್ರತಿಕಾರ. ದುರ್ಯೋಧನ ಯಾವತ್ತು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯ ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಹೌದ್ರೆ ಹೋದ್ರೆ ನಿನ್ನಂತ ಮೋಸಗಾರನಿಗೆ ಮೋಸದಿಂದಲೇ ನಾಶ ಮಾಡ. ಈಗಲೂ ಈಗಲೂ ಈ ಶಕುನಿಯ ಹೃದಯದಲ್ಲಿ ಹಗದಗನೆ ಹಗದಗನೆ ಒತ್ತಿ ಉರಿಯುತ್ತಿರು. ಹಗದಗನೆತ್ತಿದ ದೇಶತ್ವ ಬಯಸುತ್ತಿದ್ದ ಲೋಕ ಕರಾಳ ಹಗದಗನೆತ್ತಿದ ದೇಶತ್ವ ಬಯಸುತ್ತಿದ್ದ ಲೋಕ ಕರ ಮರಳಿದ ಅವುಗಳೆಲ್ಲೂ ಉರಿಯುವುದೆಂದು ಗುರುವಂಥದರು ಮರಳಿದ ಸಾವುಗಳೆಲ್ಲೂ ಉರಿಯುವುದೆಂದು ಗುರುವಂಥದರು ಜಗದಗ ಜಗದಗ ಆ ಜಗತ್ತಿನಲ್ಲಿ ಧರಿಸುತ್ತಿದ್ದ ಲೋಕ ತರ ಪೊಲೀಸಿನ ಮನ ಕುರುಪತಿ ತಂಗನು ಪೊಲೀಸಿನ ಮನ ಕುರುಪತಿ ಹಸ್ತಿನಾವತಿಯಲ್ಲಿ ಸೆರೆಳೆಯಿಟ್ಟನು ಪೊಲೀಸಿನ ಮನ ಕುರುಪತಿ ಹಸ್ತಿನಾವತಿಯಲ್ಲಿ ಸೆರೆ ಅನ್ನತ ಮಂದಿರು ನೋಡುವರು ನಾವು ಅನ್ನತ ಮಂದಿರು ನೋಡುವರು ನಾವು ಸಮಗೊದಲ್ಲಿರುವ ಸರ್ವೇಗಾವು ಅನ್ನ ತಮಂದಿರು ನೋಡುವರು ನಾವು ನಮಗೊದಗಿರುವುದು ಸರ್ವಗದಗ ಜಗದಗ ಆ ಜಗದಗ ದೇಶತ್ವ ಜಯಿಸುತ್ತಿದ್ದರಾಳೆ ಒಲಿವ
വപ്പാ ഒരു തിരനീക ൂർവലി വപ്പ തിരുനീ ജനസാല വന്നേക്ക ൂർവലി വപ്പ ഉമ്മനവാകിത നന്മയ തേടു അമ്മനവാകിത നന്മയ ഭയാനുപത കൗരവനാട്ടു അമ്മനവാകിത നന്മയ ഭയാനുപത കൗരവന ധഗധക ധഗധക ലോകകരായ ഈ നന്ന മനസ്സിന ദുസ്സഹ ചിന്താഗ്നിയിന്ദ ഈ നന്ന ശരീരവും ദഹിസുത്തിരുവുദു ഈ നിന്ന കത്തലയിലെ കാണുവ കാണാകാനവനു ഞാൻ ഇന്നും മരത്തില്ല അറിയുവതില്ല ಮತ್ತು ಮರೆಯುವಂತಿಲ್ಲ ಆ ನನ್ನ ನೂರು ಜನ ಸಹೋದರನು ಬಂಧನದಲ್ಲಿಟ್ಟುಕೊಂಡು ದಿನಕ್ಕೊಂದಿಡಿ ದಿನಕ್ಕೊಂದು ಇಡಿ ಅನ್ನು ಒಂದು ಒಂದು ಒಳಗೆ ನೀರನ್ನು ಕೊಡುತ್ತಲೇ ಇದೆ ದುರ್ಯೋಧನ ಆ ನನ್ನ ಸಹೋದರರು ಇಡೀ ಕೂಡನ್ನು ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಸತ್ತರು ದುರ್ಯೋಧನ ಒಬ್ಬೊಬ್ಬರಾಗಿಯೇ ಸತ್ತರು ಒಬ್ಬೊಬ್ಬರು ಈಗಲೂ ಈ ಮೃತದೇಹಗಳ ಸ್ಥಿರ ಶೂನ್ಯ ದೃಷ್ಟಿಯು ಈ ನನ್ನ ಹೃದಯದಲ್ಲಿ ಹೆಚ್ಚು ಸಿಡಿಲಿನಂತೆ ಗುರು ರಕ್ತದ ಅಜಾಸ್ತ್ರಧಾರೆಯಿಂದ ಪುನಃ ಪುನಃ ಇವರನ್ನು ಉಜ್ಜೀವನ ಹೊರಬೇಡಿರಿ ಹೊರಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ ಹೊರಬೇಡಿರಿ ದುರ್ಯೋಧನನ 99 ಮಂದಿ ಅಣ್ಣ ತಮ್ಮಂದಿರಿಂದ ಚಿನ್ನ ರುಂಡಗಳಲ್ಲಿ ನರಕದಲ್ಲಿ ನಿರಾಂಜನ ನಿರಾಂಜನ ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಭಯಾನಕ ಅತಿ ಅತಿ ಭಯಾನಕ ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ಕೊನೆಯಲ್ಲಿ ನಿನಗೆ ನಿಟ್ಟು ಸುಧಾರ ಬಿಡುವರಂತೆ ನರಕದ ಮಾರ್ಗವನ್ನೇ ತೋರಿಸಬೇಕು ಯೋಧನ ನರಕದ ಯಾರಿಗೆ ಮಾವ ನರಕದ ಮಾರ್ಗ ಇನ್ಯಾರಿಗೆ ನೀನೇ ಅಲ್ಲವಯ್ಯ ನಿನಗೆ ಸಿಂಹ ಸ್ವಪ್ನವಾಗಿದ್ದ ಆ ಪಾಂಡವರು ಎನ್ನುವ ಸ್ಥಳದಲ್ಲಿ ತಾವೇ ಆಗಮಿಸಿದ ಮಾವ ಈಗ ನಾನು ಮಾಡಿದ್ದು ಯುಕ್ತವೇ ಚಿಂತೆ ಚಕ್ರ ರಾಜ ಜೇತ್ರದ ಕೃತ ವರ್ಮಾದಿಗಳು ಸೈನ್ಯ ಸಮೇತರಾಗಿ ಈ ನಿನ್ನ ಸಹಾಯಕ್ಕಾಗಿ ಹೊರಟರಂದು ಆ ದೂತನು ಈ ದಿವಸ ಸಮಾಚಾರ ತಂದನಲ್ಲವೇ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ
ಈ ದುರ್ಯೋಧನನು ಅಸಹಾಯ ವೀರನು, ತನ್ನೆರಡು ತೋಳ್ಬಳಗಳಿಂದ ಸಮಸ್ತ ಪಾಂಡವರ ಸೈನ್ಯವನ್ನು ಎದುರಿಸಬಲ್ಲ ವೀರನು. ಆದರೆ ಜ್ಞಾತಿ ಹಿಂಸೆ, ಸ್ವೈತ ಕಲಹ ಇವೆಲ್ಲ ಯುಕ್ತವೇ ಮಾವ. ಕೃಷ್ಣನು ಕ್ಷತ್ರಿಯ ಜಾತಿ ಪರಮವೈರಿ, ಅವನ ಮಾತನಲ್ಲಿ ಪರಿಗ್ರಹ ಬೇಡ, ಸುಯೋಧನ ಬೇಡ. ನಾನು ನೋಡಿ ಬಂದೆ ಕೃಷ್ಣ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಸಾವಿರ ಅಗ್ರಜ. ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆ ಕೂಡಲೇ ರಾಜ ಪ್ರಸಾದನ ದಾಟಿ ಆ ದರಿದ್ರನಾದ ವಿದುರನ ಮನೆಯನ್ನು ಆಶ್ರಯಿಸುವಂತೆ ಎಷ್ಟೊಂದು ಅವ ಹೇಳನ ಅಗ್ರಜ. ಅವ ಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನರು. ಅಲ್ಲದೆ ವಿದುರನಂತಹ ಭಕ್ತನು ಕೃಷ್ಣನಿಗೆ ಮತ್ತಾರಿರುವರಯ್ಯ. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೂ ಆಗಮಿಸುವನು. ಹೋಗು ಸಹೋದರ ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ
ಅಭಿಮಾನಶಾಲಿಯಾದ ನನ್ನ ತಮ್ಮನನ್ನು ಶಾಸನ ಮಾಡುವುದು ನನಗೂ ಒಮ್ಮೊಮ್ಮೆ ದುಸ್ಸಾಹಸವೆನಿಸುವುದು. ಇರಲಿ ಮಾವ, ಈಗೇನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರ ಸಾರ್ವಭೌಮ ವೈಭವನ್ನು ತೃಣೀಕರಿಸಿ ಆ ದಾಸಿಪುತ್ರ ಮುರುಕು ಜೋಪಡಿಯನ್ನು ಆರಂಭದಲ್ಲೇ ಸಹಿಸಲಾಗದಂತಹ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ಅವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸಿದೆ ಕೌರವೇಶ್ವರ? ಮಾವಾ, ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಗ ಸ್ವರೂಪನು. ಭರತ ವರ್ಷದಲ್ಲೇ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲನ್ನೇ ಅವನ ಅವತರಿಸಿರುವುದು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರು ಅವನನ್ನೇ. ಅಲ್ಲವಯ್ಯ, ಕಂಸ, ಜರಸಂಧ, ಶಿಶುಪಾಲ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು. ಹೌದು ಮಾವ, ಕಾರಣವಿಲ್ಲದನು ಅವರನ್ನು ಸಂಹರಿಸಿದ ಕಂಸನನ್ನು ವಧಿಸಿ ಹುರುಳಾಮುರುಳ ಮುದುಕನಾದ ಉಗ್ರ ಸೇನನನ್ನು ಅಪಮಾತ್ರಕ್ಕೆ ಸಿಂಹಾಸನದ ಕುಳ್ಳೀರಿಸುವನು. ಸಹೋದರನು ಸುರಪಾನದಿಂದ ಪ್ರಾಮತ್ತನಾಗಿ ಮಾಡಿ ತಾನು ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡಿರೋನು. ಅಂಥವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ಅಂದು ನನ್ನ ದ್ವಾರಕ್ಕೆ ಕಳಿಸಿದ ಉದ್ದೇಶವಾದರೂ ಏನು ಮಾವ? ಆ ನಂದ ಗೋಪಾಲನ ಮನೆ ಬಾಗಿಲಲ್ಲಿ ಸಹಾಯ ಬೇಡುವುದು ಚಕ್ರೇಶ್ವರನಾದ ನನಗೆ ಉಚಿತವಾದ ಕಾರ್ಯವೇ? ಸುಯೋಧನ, ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನದು ಮಾವ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ತಿಂದ ಬಳಿಕ ಅದರೊಳಗೆ ಸರಸ ಮಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆ ಆಯಿತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೆ ಒದಗಿರುವುದು. ಸುಯೋಗ ಕೃಷ್ಣನು ಸೇನ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗುತ್ತಿತ್ತು. ಹೌದು ಮಾವ, ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕು ಎಂದು ನೀನು ನಿಷ್ಕೋಜವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಅರ್ಜುನನು ನಿನ್ನನ್ನು ಈ ಸಂಕಟದಿಂದ ಉದ್ಧಾರ ಮಾಡಿರೋನು. ಮಾವ, ಕೃಷ್ಣನು ನೀನೇಳಿದಂತಹೇ ವಂಚಕನಿರಬಹುದು. ಆದರೆ ಆ ಕೃಷ್ಣನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರು ನಿಮಿಸಬೇಕಾಗಿರುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗುವುದು ಸುಯೋಧನ. ಏಕೆ ಮಾವ? ಅವರಲ್ಲ ಶ್ರೀಕೃಷ್ಣನ ಆಜ್ಞಾಧಾರಕರು. ಹೌದು ಮಾವ, ನೀನೇನಾದರೂ ಪಾಂಡವರಿಗೆ ಆಶಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗ. ಅಸಂಭವ. ಹಿಂದೆ ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಹಕ್ಕು ಅವರಿಗೆ ನಷ್ಟವಾಯಿತು. ಹೌದು ಮಾವ, ಪುನಃ ಅದನ್ನು ಹೊಂದುವುದೆಂದರೆ ಸುಯೋಧನ. ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿ ಇಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಣಕ್ಷೇತ್ರದಲ್ಲಿ ಸಣಸಿ ಜಯಲಕ್ಷ್ಮಿಯನ್ನು ಕರೆಯಲು ಅದನ್ನು ಬಿಟ್ಟು ಆ ಕಡು ಪಾಂಡವರು ಮೇಲಿಂದ ಮೇಲೆ ಅಲ್ಲದೆ ರಾಜ್ಯಕ್ಕಾಗಿ ಈ ದೇಹಿ ಸರಿಯಾಗಿ ಹೇಳಿದೆ ಸೌಮ್ಯ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಗೋವಿನ ಪಾದದಡಿಯ ಸೂಜಿ ಮನೆಯಷ್ಟು ಜಾಗವನ್ನು ನಾನು ಅವರಿಗೆ ಕೊಡಲಾರೆ. ಅಷ್ಟು ಮಾತವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ತೋರಿಸ್ತಿರುವ ಕಳ್ಳಕೃಷ್ಣನಿಗೆ ತಕ್ಕ ಪ್ರಾಶಿತವಾಗಲೇಬೇಕು. ಆಗಲೇಬೇಕು ಮಾವ, ಆಗಲೇಬೇಕು.
ಸುಯೋಧನ, ಆ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು. ಏನದು ಮಾವ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವನು. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಬೇರೇನನ್ನು ಮಾಡುವುದಿಲ್ಲ. ಮಾವ ನಡೆ, ಮಾವ ಹೋಗೋಣ. ನಡೆ. ನಡೆ ನಡೆ ಕುರುಕುಲದ ಕೊನ್ನೆ. ಗುರುಕುಲದ ನರ ನರ ಉಳುವೆ. ಏನಂದೆ ಈ ಕೌರವೇಶ್ವರನ ಛಲ ಕಗ್ಗಳಿನಂದೆ ಅಚಲ ಅಚಲ. ಈ ಕೌರವೇಶ್ವರನ ಛಲ ಈ ಶಕುನಿಯ ಕುತಂತ್ರಕ್ಕೆ ನಿಮ್ಮೆಲ್ಲ ನಿಮ್ಮೆಲ್ಲ ಬೆಂಬಲ. ಶಕುನಿ ಎಂಬ ಮೂರಕ್ಷರದ ಗೂಢಾರ್ಥವನ್ನು ನೀನೇನಾದರೂ ತಿಳಿದಿವನು ಮೂಢ. ಶ ಎಂದರೆ ಶಕ್ತಿ ಪ್ರಧಾನರಾದ, ಕು ಅಂದರೆ ಕುರುವಂಶ, ಕುರುವಂಶ ಅಂದರೆ ಶಕುನಿ, ನೀ ಅಂದರೆ ನಿನ್ನವರಿಂದಲ ನಿರಣಾಮ. ವಿಷ ಸರ್ಪವು ಮರಿಯಾದರೆ ಅದರ ವಿಷವನ್ನು ಕೋರುವವರೆಗೂ ಅದರ ರೋಷವನ್ನು ಎಂದಿಗೂ ಬಿಡುವುದಿಲ್ಲ. ಸುಯೋಧನ ಎಂದಿಗೂ ಬಿಡುವುದು. ಈ ಶಕುನಿಯ ಕೂಡ ಸೇಡಿನ ಜ್ವಾಲೆ ಸೇಡಿನ ಕಿಚ್ಚು ಎಂದಿಗೂ ಬಿಡುವುದಿಲ್ಲ. ದುರ್ಯೋಧನ ಎಂದು ಸೇಡಂಬ ಕಿಡಿಗೆ ಆ ನಿನ್ನ ಕುರು ವಂಶದ ದಾನ, ಆ ನಿನ್ನ ಕುರು ವಂಶದ ದಾನಾದರೂ ಉಳಿದದ ಬರಣ, ಹೇನಾದರೂ ಉಳಿದದ ಬರಣ. ಅಂದ್ರೆ ಈ ಶಕುನಿಯ ಶಪಥವ ತಾಳ್ಮೆ, ಅಂದ್ರೆ ಈ ಶಕುನಿಯ ಶಪಥವ ತಾಳ್ಮೆ. ತಕವ ಮಾಡಿ ತಾವು ಗೈದೆ ಶಾಂತಿಯ ಬಯಸಿ ಸೆರೆಯನ್ನು ಬಂದೆ, ಶಾಂತಿಯ ಬಯಸಿ ಸೆರೆಯನ್ನು ಬಂದ ಹೇ ತಮ್ಮ ಕಿಡಿಯೇ ಉನ್ನತನ ಕೆಲವ. ದುರ್ಯೋಧನ ಎಂದು ಆ ನಿನ್ನ ಅಸ್ಥಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಕೋಳಿ ಮುಳುಗೇಳುವುದು. ಒಂದೇ ಈ ಶಕುನಿಯ ಮನಸ್ಸಿಗೆ ಶಾಂತಿ ವಿಶ್ರಾಂತಿ. ದುರ್ಯೋಧನ ಆ ನಿನ್ನ ಕುರುವಂಶವನ್ನು ನರಳಿ ನರಳಿ ಚುಚ್ಚು ಚುಚ್ಚಿ ನಾನು ಲಾಯರ್ ಶಂಕರ್ ಲಾಯರ್ ಮಗನೇ ಅಲ್ಲ. ದುರ್ಯೋಧನ ನಾನು ನೇನು ನಿನ್ನ ಹಿತೇಶಿ ಎಂದು ತಿಳಿದಿರೋ ಮೂಡ ತಿಳಿದಕ್ಕ ತಿಳಿದಕ್ಕ ನಾನೆಂದು ಆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟನ ಅಂದೇ ಅದು ಕಾಗೆ ಒಟ್ಟ ಗೋಡಾಗಿತ್ತು. ಮಾರಿ ಒಕ್ಕ ಬೇಡಾಯಿತು. ಆ ನಿನ್ನ ಮಡದಿಯು ಭಾನುಮತಿಯು ಮಣ್ಣಗೆದರೆ ಮುಂಡೆ ಆಗುವಳ. ಅಂದೇ ಶಕುನಿ ಮನಸ್ಸಿಗೆ ಶಾಂತಿ ವಿಶ್ರಾಂತಿ ಮನ ಶಾಂತಿ. ದುರ್ಯೋಧನ
ಅಧಿಕಾರ ಬಲದಿಂದ ಕೊಬ್ಬಿ ಮೇಲೆ ತಿರುಗಣ ಮಾಡ. ಅದೆಷ್ಟು ನೀನು ತಿನ್ನ ಅಧಿಕಾರ ನೀಡುದು ನಾನು ನೋಡುವನ ನೋಡು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೇಲೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು ರೋಹಿ ನಾನು ನೋಡು ನೀಕ ನಾನು ನೋಡುವೆ. ಅಧಿಕಾರ ಬಲದಿಂದ ಕೊಬ್ಬಿ ಮೇಲೆ ಆ ಭೀಮನಿಗೆ ಕೊಟ್ಟು ನಾನು ನೋಡುವೆ ರೋಹಿ ನಾನು ನೋಡುವೆ ನೀಕ ನಾನು ನೋಡುವೆ. ಅತಿ ಆಸೆ ತುಂಬಿವುದು ನಿನ್ನ ಮನದಲ್ಲಿ ಅತಿ ಆಸೆ ತುಂಬಿವುದು ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಕೊಲೆಯಾಳು ಆಸೆ ಇದೆ ನಿನ್ನ ಮನದಲ್ಲಿ ಕರೆಯಾಳು ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಕುಲ ನಾಶ ಗೈಯು ನನ್ನ ಮನದಲ್ಲಿ. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ತಪ್ಪ. ಅಧಿಕಾರ ಅಧಿಕಾರ ಹಾ ಅಧಿಕಾರ ಬಲದಿಂದ ಕಪ್ಪಿ ನರಿವೆ ಆ ಭೀಮನಿಗೆ ಬಲಿ ಕೊಟ್ಟು ನಾನು ಸೂರದನ್ನು ವೈ ಹಿಡಿದು ನಿಲ್ಲುವ ವೀರ ಪಾತ್ರನು ಸೂರದನ್ನು ವೈ ಹಿಡಿದು ನಿಲ್ಲುವ ವೀರ ಪಾತ್ರನು ಅನ್ಯಾಯವಾಗಿ ಪ್ರಾಣ ಸೂತ ಕರ್ಣನು ಅಯ್ಯ ಪಾಪ ಕಣ್ಣ. ಅಧಿಕಾರ ಅಧಿಕಾರ ಬಲದಿ ಕೊಬ್ಬಿ ಮೇಲೆ ಇವೆ ಆ ಭೀಮನಿಗೆ ಬಲಿ ಕೊಟ್ಟು ನಾನು ನೋಡುವೆ ಯೋಹಿ ನೋಡುವೆ. ಸಿಡಿದೆದ್ದು ನಿಲ್ಲುವನು ಭೀಮಸೇನನು ತನ್ನ ಗದೆಯಿಂದ ನಿನ್ನ ತೊಡೆಯ ಕುಸ್ತಿ ಕೊಳ್ಳುವನು ಸಿಡಿದೆದ್ದು ನಿಲ್ಲುವನು ಭೀಮಸೇನನು ತನ್ನ ಗದೆಯಿಂದ ನಿನ್ನ ತೊಡೆ ಕುಸ್ತಿ ಕೊಳ್ಳುವನು. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನಮ್ಮೆಲ್ಲರನ್ನು ಸೃಷ್ಟಿನ ಬ್ರಹ್ಮನ ತಪ್ಪು ತಪ್ಪು. ಅಧಿಕಾರ ಅಧಿಕಾರ ಭೀಮನಿಗೆ ಕೊಟ್ಟು ನಾನು ನೋಡು ರೋಹಿ ನಾನು ನೋಡು ನಿಜ ನಾನು ನೋಡು. ಮಣ್ಣ
ಪರಮಾತ್ಮ ಭಕ್ತವತ್ಸಲ, ನಿನ್ನ ದರ್ಶನದಿಂದ ನನ್ನ ಜನ್ಮವು ಪುನೀತವಾಯಿತು. ಭಕ್ತವತ್ಸಲ ವಾಸುದೇವ, ದೀನನಾದ ನನ್ನನ್ನು ಕಾಪಾಡು ದೇವ. ನಿನ್ನ ನಾಮಸ್ಮರಣೆಯು ಒಂದರಗಳಿಗೆ ಇಲ್ಲದಿದ್ದರೂ ನಾ ಜೀವಿಸಲಾರೆ ದೇವ. ನಿನ್ನನ್ನು ನೋಡಬೇಕೆಂದು ಹಗಲು ಹಿರುಳು ತಪಿಸುತ್ತಿರುವೆನು. ನಿನ್ನ ದರ್ಶನ ಭಾಗ್ಯವು ನನಗೆ ಎಂದಿಗೆ ದೊರಕುವುದಯ್ಯ. ಅಲ್ಲಿಯವರೆಗೂ ಈ ಕ್ಷೀರಪಾನದಿಂದಲೇ ಜೀವಿಸುತ್ತಿರುವೆನು ದೇವ. ನನ್ನನ್ನು ರಕ್ಷಿಸಿ ಕಾಪಾಡು ಜನಾರ್ದನ. ಹೊಗಳಿಕೆ ಆಗಿರಲಿ, ನಾನು ಮಾರ್ಗಾಯಾಸದಿಂದ ಬಹಳ ದಣಿದು ಬಂದಿರುವೆನು. ಅಲ್ಲದೆ ನನಗೆ ತುಂಬಾ ಹಸಿವಾಗಿರುವುದು. ನನಗೆ ಮೊದಲು ಏನಾದರೂ ಆಹಾರವನ್ನು ಕೊಟ್ಟು ನನ್ನ ದಣಿವನ್ನು ನಿವಾರಿಸುವುದರ. ಅಯ್ಯ ದೇವಾದಿ ದೇವ, ನೀನು ದಣಿದು ಬಂದಿರುವೆ ಎಂದು ಹೇಳುತ್ತಾ ನನ್ನನ್ನು ಪರೀಕ್ಷಿಸುತ್ತಿರುವೆಯಲ್ಲ. ಈಗ ನನ್ನಲ್ಲಿ ಯಾವ ಆಹಾರವೂ ಇಲ್ಲವಲ್ಲ. ಈಗ ತಾನೇ ಇದ್ದ ಕೊಂಚ ಹಾಲನ್ನು ನಿನಗರ್ಪಿಸಿ ನಾನೇ ಸೇವಿಸಿದೆನಲ್ಲ ದೇವ. ಇದಕ್ಕೇನು ಮಾಡಲಿ ಪರಮಾತ್ಮ? ಕೊಡವಿಯೋ ಭಕ್ತ ಶಿರೋಮಣಿ, ಕೊಡವಿಯೋ ಭಕ್ತ ಶಿರೋಮಣಿ, ಬಲ್ಲೆ ನಿನ್ನಯ ಮನವಾ ಬಿಡು ಬಿಡು ಬಲ್ಲೆ.
ಪಾಶದಿ ಚಿಕ್ಕವನೊಲಿಸಿಹ ಎತ್ತ ಪೋದರು ಮನೆ ಎತ್ತ ಪೋದರು ಮನ ತಲೆ ಬಾರ್ ಪೋದೋ ಚಟನೆಂದೆನಿಸಿಹ ಬಾಟನೆ ನಿನಗಿಂತ ಮನೆಯಲ್ಲಿ ಬರೆ ಬಾಟನೆ ನಿನಗಿಂತ ಭೂತ ಮನೆಯಲ್ಲಿ ಬರ ಬಲ್ಲೆ ನಿನ್ನಯ ಮನವಾ ಬೇಡೋ ಬೇಡೋ ಬಲ್ಲೆ ನಿನ್ನಯ ಮನವಾ ಬಿದುರಾ ಭಕ್ತ ಪರಮಾತ್ಮ ಸರ್ವದಾ ನನ್ನನ್ನೇ ಧ್ಯಾನಿಸುತ್ತ ಪ್ರಪಂಚದ ಭೋಗ ವಸ್ತುಗಳನ್ನು ತೊರೆದು ಕಾಮ ಕ್ರೋಧಾದಿಗಳಿಗೆ ಎಡೆ ಕೊಡದೆ ಗೋಮಾತೆಯ ಕ್ಷೀರವನ್ನೇ ಸೇವಿಸುತ್ತಾ ಜೀವಿಸುತ್ತಿರುವ ನಿನ್ನ ಭಕ್ತಿಯು ನನಗೆ ತಿಳಿಯದೆ ಬಿದುರ. ಅದಿರಲಿ ಕೇಳು, ಹಿಂದೆ ಕುಚೇಲನು ಪ್ರೀತಿಯಿಂದ ತಂದುಕೊಟ್ಟಿದ್ದ ಅವಲಕ್ಕಿಯ ಸಾರವು, ಶಬರಿ ಕಚ್ಚಿ ನೋಡಿ ಆರಿಸಿ ಇಟ್ಟಿದ್ದ ಹಣ್ಣುಗಳ ರುಚಿಯು ಈಗಲೂ ನನ್ನ ಜ್ಞಾಪನಕ್ಕೆ ಬರುತ್ತಿರುವುದು. ಅವೆಲ್ಲವಕ್ಕಿಂತವಾದ ಉತ್ತಮವಾದ ಆಹಾರವು ನಿನ್ನಲ್ಲಿರುವುದು, ಅದನ್ನು ಕೊಡುವುದರ ನಾನು ಅಷ್ಟರಲ್ಲೇ ತೃಪ್ತನಾಗುವೆನು. ಪರಮಾತ್ಮ, ಏನು ಇವೆಲ್ಲಕ್ಕಿಂತ ಉತ್ತಮವಾದ ಆಹಾರವು ನನ್ನಲ್ಲಿರುವುದೇ, ನೀನೇ ಹೇಳು ದೇವ, ಅದನ್ನೇ ಕೊಡುವೆನು. ವಿದುರ, ಈಗ ತಾನೇ ನನಗರ್ಪಿಸಿ ನೀನು ಸೇವಿಸಲಿಲ್ಲವೇ? ಅದರಲ್ಲಿ ಏನಾದರೂ ಉಳಿದಿದ್ದರೆ ಕೊಡೆಯ, ಅಷ್ಟರಲ್ಲೇ ತೃಪ್ತನಾಗುವೆನು. ಆಗಬಹುದು ಪರಮಾತ್ಮ. ಪರಮಾತ್ಮ, ಏನು ಇಲ್ಲವೆಂದು ತಿಳಿದಿದ್ದೆ, ಇದು ಸ್ವೀಕರಿಸು. ಇದರ ಏನು ಇಲ್ಲವೆಂದು ಹೇಳುತ್ತಿರುವೆಯ? ಅದು ಅತ್ತ ನೋಡು, ಕ್ಷೀರವು ಸಾಗರದಂತೆ ಹರಿಯುತ್ತಿರುವುದು. ಪರಮಾತ್ಮ, ಪರಮಾತ್ಮ, ಗಜಯ ನಾ ಸಿರಿ ರಮಣ ದೇವಾ, ಉರಗ ಗಜಯ ನಾ ಸಿರಿ ರಮಣ
ಪರಮಾತ್ಮ, ಕ್ಷೀರಸಾಗರ ಶಯನನಾದ ನಿನ್ನ ಮಹಿಮೆಯು ಅಪಾರವಾದುದು. ಇನ್ನಾದರೂ ನಿನ್ನ ಭಕ್ತರಾದ ಪಾಂಡವರಿಗೆ ರಾಜ್ಯವನ್ನು ಕೊಡಿಸಲಾರೆಯಾ ದೇವ? ಇದರ ಪರಮಾತ್ಮ ಬಿಡಲಾರೆ ಕೇಳು ವಿಪುರ. ಪರಮಾತ್ಮ ಬಿಡಲಾರೆ ಕೇಳು ವಿಪುರ, ಹದಗೇಡಿಸುವ ವರನು ಸದೆ ಬಡಿಯದೆ ಬಿಡಲಾರೆ ಕೇಳು ವಿಪುರ. ಹೃದಯ ಸುಧಾರು ಸ್ವಧರ್ಮ ದೊಳಿರಲು ಅತಿ ಅತಿವ್ಯತೆಯಿಟ್ಟರು ಸತ್ಯವಂತರಿಗೆ ಸ್ಥಿರವಿಲ್ಲವೇಕೆ ಸತ್ಯವಂತರಿಗೆ ಸ್ಥಿರವಿಲ್ಲವೇಕೆ ಕುಟಿಲ ಮತಿಗಳಿಗೆ ಶುಭಮಹುದೇ ಕುಟಿಲ ಮತಿಗಳಿಗೆ ಬಿಡಲಾರೆ ಕೇಳು ವಿಪುರ ಧರ್ಮವ ಹರಗೆ ಸುಮವರನು ಸದೆ ಬಡಿಯದೆ ನಾನು ಬಿಡಲಾರೆ ಕೇಳು ವಿಪುರ ನಾನೆಂದು ಬಲ ಧರ್ಮದಿಂದ ಕುಲವನ್ನು ದರೆಸಿದೆ ನಾನೆಂದು ಬಲು ಧರ್ಮದಿಂದರುವ ಗುರುಕುಲವನ್ನು ದರೆ ಸಹಿಸುವುದೇ ಕೆಳಗೆ ಕೇಸರಿಯ ಒಡಲ ಜಂಬೂ ಕದನದಲ್ಲಿ ಜಯ ಗಳಿಸುವುದೇ ಕೆಳಗೆ ಕೇಸರಿಯ ಒಡಲ ಜಂಬೂ ಕದನದಲ್ಲಿ ಜಯ ಗಳಿಸುವುದೇ ಉಳಿಯುವರೆ ಗೌರವರು ಉಳಿಯುವರೆ ಗೌರವರು ಮಾಧಾಂಧನವರ ಜಯಸ್ಥಿರಗೊಳಿಸ ಬಿಡಲಾರಿಗೆ ವಿಪುರ ಹದಗೆಡಿಸುವರ ಕದೇ ಬಡಿಯದೆ ನಾನು ಬಿಡಲಾರಿಗೆ ವಿಪುರ ಇದರ ಪರಮಾತ್ಮ ನಾನು ಈಗ ಆ ದುರ್ಯೋಧನ ರಾಜ್ಯಸಭೆಗೆ ಹೋಗಿ ಆತನಿಗೆ ಹೇಳತಕ್ಕ ಮಾತುಗಳನ್ನು ಹೇಳಿ ಆತನು ನನ್ನ ಮಾತಿಗೆ ಒಪ್ಪಿ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಮುಂದೊದಗುವ ಭೀಕರ ಯುದ್ಧದಲ್ಲಿ ಕೌರವರು ನಾಶವನ್ನುವರು. ವಿದುರ ಪರಮಾತ್ಮ ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಆಗಬಹುದು. ಪರಮಾತ್ಮ ಬ್ರಹ್ಮಾಂಡದೀಶಂ ಭುವಿಯೋ ಭಕ್ತ ಪರಿಪಾಲಿತಂ ಸಪ್ತಾನಿ ಮುನಿ ವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ
ನಾಳೆ ನೀನು ಆ ದುರ್ಯೋಧನ ರಾಜಸಭೆಗೆ ಬರುವಾಗ ನಿನ್ನ ಮಹತ್ಕರವಾದ ಆ ಮಹಾಬಿಲ್ಲನ್ನು ಮರೆಯದೇ ತೆಗೆದುಕೊಂಡು ಬಾವಿದುರ. ಆಗಬಹುದು ಪರಮಾತ್ಮ.